ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಹೇಳ್ತೀನಿ. ಇದು ಡೆಫಿನೆಟ್ ಆಗಿ ಒಂದು ಅಥವಾ ಎರಡು ಕ್ವಶನ್ ಈ ಥರ ಕ್ಯಾಪಿಟಲ್ ಜೆ ಎಲ್ಲಿ ಬೆಸ್ಕಾಮು ಜೆಸ್ಕಾಮಲ್ಲಿ ಒಂದು ಡೆಫಿನೆಟಾಗಿ ಡೆಫಿನೆಟ್ಲಿ ಕೇಳಿ ಕೇಳ್ತಾರೆ. ಇದರಿಂದ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಕ್ವಶನ್ ಏನಂದರೆ, ಎ ಲೆಂಗ್ತ್ ಆಫ್ ವೈರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ಆಫ್ 6 ohm. The resistance of wire of the same material 3 times as long and twice the cross-sectional area will be ಅಂತ ಕೇಳಿದ್ದಾರೆ. ಅಂದರೆ ಮೊದಲನೇದಾಗಿ ಒಂದು 6 ohm ರೆಸಿಸ್ಟೆನ್ಸ್ ಇದೆ. ಅಂದರೆ ಒಂದು ಕಾಪರ್ ವೈರ್ ಅಂತ ತಿಳ್ಕೊಳ್ಳಿ, ಇದು ಲೆಂಗ್ತು ಮೆನ್ಷನ್ ಮಾಡಿಲ್ಲ, ಲೆಂಗ್ತ್ ಅಂತ ತಿಳ್ಕೊಳ್ಳೋಣ. ಅದರದ್ದು ರೆಸಿಸ್ಟೆನ್ಸು 6 ohm ಇದೆ. R1 6 ohm ಇದೆ. R2 ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಅಂದರೆ ಅದು ಹೆಚ್ಚಿಗೆ ಅದು ಸ್ಟ್ರೆಚ್ಡ್ ಮಾಡಿದ್ಮೇಲೆ ಅದರದ್ದು ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ನೋಡಬೇಕು ನಾವು. ರೆಸಿಸ್ಟೆನ್ಸು ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನಂದರೆ, R = ρL/A. ಇದು ಮೊದಲನೇದು ವೈರ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲು ಬಳಸುವ ಫಾರ್ಮುಲಾ. ಮತ್ತು ಎರಡನೇದಾಗಿ R2 ಅಂತ ತಿಳ್ಕೊಳ್ಳೋಣ, ಇದು R1 ಅಂತ ತಿಳ್ಕೊಳ್ಳೋಣ. R1 L1 ಅಂತ ಮೆನ್ಷನ್ ಮಾಡೋಣ. R2 ρL2/A2. ಈಗ ಒಂದು ಕಂಡಕ್ಟರ್ ಇದೆ, ಅದರ ರೆಸಿಸ್ಟೆನ್ಸು R ohm ಇದೆ. ಲೆಂಗ್ತ್ ಅಂತಲೇ ಮೆನ್ಷನ್ ಮಾಡೋಣ, ಅಂದರೆ ಕೊಟ್ಟಿಲ್ಲ ಅವರು. ಕ್ರಾಸ್ ಸೆಕ್ಷನಲ್ ಏರಿಯಾ A ಅಂತಲೇ ಮೆನ್ಷನ್ ಮಾಡ್ಕೊಂಡ, ಅದು ಕೊಟ್ಟಿಲ್ಲ. ಎರಡನೇದು ಅವ್ರು ಏನು ಮಾಡಿದ್ದಾರೆ ಅಂದರೆ, ಇದು ಲೆಂಗ್ತನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂದರೆ 3 times ಲಾಂಗ್ ಆ್ಯಸ್ ಫಸ್ಟ್ L1 ಏನಿದ್ದಾರೆ ಅದರ 3 times, ಅಂದರೆ 3L1, ಇದು L1 ಅಂತ ತಿಳ್ಕೊಂಡು. ಇದು ಕ್ರಾಸ್ ಸೆಕ್ಷನಲ್ಲ ಟ್ವೈಸ್ ಮಾಡಿದ್ದಾರೆ, ಅಂದರೆ 2A1. ಈಗ ಇದರ ರೆಸಿಸ್ಟೆನ್ಸು ಕಂಡುಹಿಡಿ ಅಂದಿದ್ದಾರೆ. ಇದು R ohm ಅಲ್ಲ, R2 ಫೈಂಡ್ ಔಟ್ ಮಾಡಿದ್ದಾರೆ. ಈಗ ನೋಡೋಣ. R1 = ಎಷ್ಟು ಕೊಟ್ಟಿದ್ದಾರೆ? 6 ohm. L1 ಅಂತ ತಿಳ್ಕೊಳ್ಳೋಣ, ಅಂದರೆ ಅದು ವ್ಯಾಲ್ಯೂ ಕೊಟ್ಟಿಲ್ಲ. A1 ಅಂತ ಕೊಟ್ಟ. ಇನ್ನು ರೋ ಟೈಪ್ ಆಫ್ ಮೆಟೀರಿಯಲ್, ಅಂದರೆ ಸೇಮ್ ಮೆಟೀರಿಯಲ್ಲೇನೆ ಅದನ್ನೇ ಇನ್ಕ್ರೀಸ್ ಮಾಡಿದರೆ, ಅದಕ್ಕೆ ಅದು ರೋ ಅದೇ ಆಗಿರುತ್ತದೆ. ಇದರಲ್ಲಿ ಸೇಮ್ ರೋ ಅದೇ ಆಗಿರುತ್ತದೆ. ಸರಿಯಾಗಿ ಮುಡ್ತಾ ಇಲ್ಲ ಕಣ್ಣು. ರೋ 2 ರೋ 1 ಆಗಿರುತ್ತದೆ, ಅಂದರೆ ಸೇಮ್ ಮೆಟೀರಿಯಲ್ ಇದೆ, ಅದೇ ಇನ್ಕ್ರೀಸ್ ಮಾಡಿದರೆ. ಮತ್ತು ಲೆಂಗ್ತು L2 ಏನಾಗಿದೆ ಅಂದರೆ 3L1 ಆಗಿದೆ. A2 ಎಷ್ಟಾಗಿದೆ ಅಂದರೆ ಟ್ವೈಸ್ ಆಫ್ ದಿ A1 ಆಗಿದೆ. ಆದ್ದರಿಂದ ನಾವು ಈಗ R2 / R1 ಮಾಡ್ಕೋಬೇಕು. R2 / R1 ಮಾಡ್ಕೊಂಡ್ರೆ R2 ಏನಿದೆ ಪ್ರಾಬ್ಲಮ್, L2 ಇದನ್ನು ರೋ ಬಿಟ್ಬಿಡ್ತೀನಿ, ಅಂದರೆ ಸೇಮ್ ಮೆಟೀರಿಯಲ್ ಅದನ್ನೇ ಇನ್ಕ್ರೀಸ್ ಮಾಡಿದರೆ, ಅಂದರೆ ಅದಕ್ಕೆ ಅದನ್ನು ಬಿಟ್ಬಿಡ್ತೀನಿ. L2 / A2. R1 ಅಂದರೆ L1 / A1. ಇದನ್ನೇ ಸಿಂಪ್ಲಿಫಿಕೇಶನ್ ಮಾಡಿಬಿಟ್ರೆ L2 × A1, ಇದು ಈ ಕಡೆ ಹೋಗುತ್ತೆ. ಇಲ್ಲಿ ಮೇಲ್ಗಡೆ ಹೋದರೆ ಇದು L2 ಜೊತೆ ಇಂಟು ಆಗುತ್ತೆ, ಇದು A2 ಜೊತೆ ಇಂಟು ಆಗುತ್ತೆ. A2 × L1. ಈಗ R2 = R1 = L2 / L1 ಸಪ್ರೇಟಾಗಿ ಬರೆದರೆ A1 ಕೆಳಗಡೆ ಬರ್ತದೆ, A2 / A1 A2. ಈಗ L2 ಎಷ್ಟಿದೆ? L2 3L1 ಇದೆ. 3L1 / L1 ಇಂಟು A ಎಷ್ಟಿದೆ? A1 ಇದೆ. A2 2a1 ಇದೆ. ಈಗ a1 ಕ್ಯಾನ್ಸಲ್, ಎಲ್ ಒನ್ ಕ್ಯಾನ್ಸಲ್, 3/2 ಇಂಟು r2 ಡಿವೈಡ್ ಬೈ r1 ಅಂದರೆ 3/2 ಇರ್ತದೆ. 3/2 r2 ಈಕ್ವಲ್ ಟು r1 ಇಂಟು 3/2 ಅಂದರೆ r1 ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? r1 ಈಕ್ವಲ್ ಟು r2 ಈಕ್ವಲ್ ಟು r1 3/2 ಇಂಟು r1 ಎಷ್ಟಿದೆ? 6 ಆಲ್ರೆಡಿ ಕೊಟ್ಟಿದ್ದಾರೆ. 2 1 2 3 ಅಂದರೆ 3 × 3 9 r2 ಈಕ್ವಲ್ ಟು 9. ಈಗ ನೋಡೋದಾದರೆ ಆನ್ಸರು 9 ಸರಿಯಾದ ಉತ್ತರ. ಈ ಥರ ಒಂದು ಡೆಫಿನೆಟ್ ಆಗಿ ಕ್ವಶನ್ ಕೇಳ್ಕೊಳ್ತಾರೆ. ಇದೇ ಥರ ಪ್ರಾಬ್ಲಮ್ಸ್ ಇರ್ತವೆ, ನೋಡ್ಕೊಳ್ಳಿ.